ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವ್ಲಾಗಿಗೆ ತಮಗೆಲ್ಲ ಸ್ವಾಗತ. ಇವತ್ತು ಒಂದು ರೆಸಿಪಿಯನ್ನು ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಪಲಾವು. ಸೊ ಈ ಪಲಾವನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ಆ್ಯಂಡ್ ಡಿನ್ನರ್ಗೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಶುಂಠಿ, ನಂತರ ಬೆಳ್ಳುಳ್ಳಿ, ಇದು ಪುದೀನ, ನಂತರ ಕ್ಯಾರೆಟು, ಕೊತ್ತಂಬರಿ, ಟೊಮೆಟೊ, ಒಂದು ಪೊಟ್ಯಾಟೊ, ನಂತರ ವಟಾಣಿ ಕಾಳು ಒಂದು ಸ್ವಲ್ಪನೇ. ಸೊ ಇಷ್ಟನ್ನು ಇವಾಗ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಂತರ ಇಲ್ಲಿ ಕೊಬ್ಬರಿಯನ್ನು ಸ್ವಲ್ಪ ತಗೊಂಡಿದ್ದೀನಿ, ಒಂದೆರಡು ಪತ್ರೆ, ಒಂದೆರಡು ಮೆಣಸಿನ್ಕಾಯಿ, ನಂತರ ನಿಂಬೆ ರಸ ಬೇಕು ಸ್ವಲ್ಪ, ಒಂದು ಐದಾರು ಲವಂಗ ಮತ್ತು ಚಕ್ಕೆ. ಸೊ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಪುದೀನ ಹಾಕ್ತೀನಿ. ಸೊ ಪುದೀನ ಪಲಾವ್ಗೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಪುದೀನ ಕಂಪಲ್ಸರಿ ಹಾಕಬೇಕು. ಆ್ಯಂಡ್ ನಂತರ ಬೆಳ್ಳುಳ್ಳಿ. ಆ್ಯಂಡ್ ಈಗ ಕೊತ್ತಂಬರಿ ಹಾಕ್ಕೊಂಡೆ. ಸೊ ಇವಾಗ ಕಟ್ ಮಾಡಿ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ. ಆ್ಯಂಡ್ ಅಷ್ಟರಲ್ಲಿ ಈ ಕಡೆಗೆ ಒಂದು ಗ್ಲಾಸ್, ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ಒಂದು ಪಲಾವನ್ನು ಕುಕ್ಕರಲ್ಲೇ ಮಾಡಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 4 ರಿಂದ 4.5 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಪತ್ರೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದೆರಡು ಚಕ್ಕೆ, ಒಂದು 4-5 ಲವಂಗ, ನಂತರ ಒಂದೇ ಒಂದು ಇಲ್ಲಿ ಏಲಕ್ಕಿ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೊ ಈರುಳ್ಳಿನ ಇಲ್ಲಿ ಈ ಥರ ಬಿಡಿ ಬಿಡಿಯಾಗಿ ಹಾಕಬೇಕು. ಸೊ ಅವಾಗ ಬೇಗನೆ ಫ್ರೈ ಆಗುತ್ತೆ. ಆ್ಯಂಡ್ ಈರುಳ್ಳಿನ ಫ್ರೈ ಮಾಡಿ ಕೂಡ ಪಲಾವ್ಗೆಲ್ಲ ಮೇಲೆ ಹಾಕ್ತಾರೆ. ಸೊ ನಾನು ಇಲ್ಲಿ ಫ್ರೈ ಮಾಡಿ ಏನು ಹಾಕ್ತಾ ಇಲ್ಲ, ಹಾಗೆಯೇ ಜಸ್ಟ್ ಒಗ್ಗರಣೆಲಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯನ್ನು ಜೊತೆಯಲ್ಲೇ ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇವಾಗ ಪೊಟ್ಯಾಟೊ ಹಾಕ್ತಾ ಇದ್ದೀನಿ. ನಂತರ ವಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ. ನಂತರ ಕ್ಯಾರೆಟು, ಬೀನ್ಸ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬೀನ್ಸ್ ಇರಲಿಲ್ಲ, ಹಾಗಾಗಿ ವಟಾಣಿಯನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಮುಂಚೆನೇ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಸೊ ಈ ಮಸಾಲೆಗೆ ಜಾಸ್ತಿ ಏನು ನೀರು ಹಾಕಿ ರುಬ್ಬೋದು ಬೇಡ, ಸ್ವಲ್ಪನೇ ನೀರು ಹಾಕಿಬಿಟ್ಟು ರುಬ್ಬಿದರೆ ಸಾಕು. ಆ್ಯಂಡ್ ಈ ಮಸಾಲೆಯೊಳಗಿನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಸೊ ನೋಡಿ, ಇವಾಗಿದು ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಗರಂ ಮಸಾಲ ಅಥವಾ ಪಲಾವ್ ಮಸಾಲ ಏನು ಹಾಕೋದು ಬೇಡ, ಬಿಕಾಸ್ ಆಲ್ರೆಡಿ ಗರಂ ಮಸಾಲದಲ್ಲಿರುವಂಥ ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲನೂ ಕೂಡ ಹಾಕೊಂಡಿದ್ದೀವಿ. ಸೊ ಇವಾಗ ಅಕ್ಕಿನ ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ಒಟ್ಟು 1.5 ಗ್ಲಾಸಷ್ಟು ಅಕ್ಕಿ ಇದೆ. ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಆ್ಯಂಡ್ ನೋಡಿ, ಇವಾಗ ಅಕ್ಕಿ ಮತ್ತು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ಇವಾಗ ನೀರು ಹಾಕ್ತಾ ಇದ್ದೀನಿ. ಸೊ 1.5 ಗ್ಲಾಸ್ ಅಕ್ಕಿಗೆ ಇಲ್ಲಿ ನಾನು 3.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಸಾಫ್ಟಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಉದುರು ಬೇಕಾಗಿದ್ದರೆ 1.5 ಗ್ಲಾಸಿಗೆ 3 ಗ್ಲಾಸಷ್ಟು ನೀರು ಹಾಕಿದರೆ ಸಾಕು. ಸೊ ಇವಾಗ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗ್ರೀನ್ ಆಗಿ. ಈಗ ಇದನ್ನು ಕ್ಲೋಸ್ ಮಾಡಿಬಿಡೋಣ. ಸೊ 3 ವಿಸಲ್ಸ್ ಹಾಕಿದರೆ ಸಾಕು, ಚೆನ್ನಾಗಿ ಬೇಯುತ್ತೆ ರೈಸು. ಆ್ಯಂಡ್ ನೋಡಿ, ಇಲ್ಲಿ ನಮ್ಮನೆಯವರು ಹೊಲದಿಂದ ತೆನೆ ತಂದಿದ್ದರು. ಸೊ ಅದನ್ನು ಹೇಗೆ ಸುಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ. ಸೊ ಈ ಥರ ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಈ ಥರ ಸುಟ್ಟು ಅದಕ್ಕೆ ಉಪ್ಪು ಮತ್ತು ಖಾರ ಆ್ಯಂಡ್ ಅದ್ರ ಜೊತೆಗೆ ನಿಂಬೆ ರಸ ಹಚ್ಚಿ ತಿಂದರೆ ಸಖತ್ತಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಈ ತೆನೆನ ಕುಕ್ಕರಲ್ಲಿ ಹಾಕಿಬಿಟ್ಟು 5-6 ವೆಸಲ್ಸ್ ಹಾಕಿ ಬೇಯಿಸ್ಕೊಂಡು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ತಿನ್ನಬೇಕು ಅಂದರೆ ಈ ಥರ ಮಾಡಿದರೆ ಸೂಪರಾಗಿರುತ್ತೆ. ಸೊ ಔಟ್ಸೈಡ್ ಎಲ್ಲ ಹೀಗೇ ಮಾಡಿಕೊಡ್ತಾರೆ ನೋಡಿ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡ್ತಾ ಇದ್ದೀನಿ. ಸೊ ಪ್ರತಿ ಅಮಾವಾಸ್ಯೆಗೂ ಈ ಥರ ಪೂಜೆ ಮಾಡ್ತೀವಿ. ಆ್ಯಂಡ್ ಇವತ್ತು ಸ್ವಲ್ಪ ಲೇಟನೇ ಆಗೋಯಿತು, ಬಿಕಾಸ್ ಇವರು ಬರೋದು ಆಫೀಸಿಂದ ಈವ್ನಿಂಗೇ ಬರ್ತಾರೆ. ಸೊ ಈವ್ನಿಂಗ್ ಬಂದರೆ ಎಲ್ಲ ಗಾಡಿಗೂ ಒಟ್ಟಿಗೆ ಪೂಜೆ ಮಾಡ್ಬೋದು ಅಂತ ಇವಾಗ ಮಾಡ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ನಂತರ ಈಗ ಪಲಾವ್ ಹೇಗಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ನೋಡಿ, ಪಲಾವ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಆ್ಯಂಡ್ ಅದೇ ರೀತಿ ವೆಜಿಟೇಬಲ್ಸು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ಈ ಪಲಾವನ್ನು ಬೆಳಿಗ್ಗೆ ಟಿಫಿನ್ಗೂ ಮಾಡ್ಕೊಳ್ಬೋದು ಆ್ಯಂಡ್ ಅದೇ ರೀತಿ ಲಂಚ್ ಡಿನ್ನರ್ಗೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಆ್ಯಂಡ್ ರೆಸಿಪೀಸ್ಗಳು ತಮ್ಮ ಜೊತೆ ಹೀಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.
ಹಾಗಾದರೆ ಇವತ್ತಿನ ಥಾಲಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ಇದು ಪೊಟ್ಯಾಟೊ ಮತ್ತು ವಟಾಣಿ ಪಲ್ಯ, ಅದೇ ರೀತಿ ಪಲಾವು ಆ್ಯಂಡ್ ಚಪಾತಿ, ಮತ್ತು ಇವತ್ತು ಶಿರಾ ಮಾಡಿದ್ವಿ ನೈವೇದ್ಯಕ್ಕೆ ಅಂತ, ಆ್ಯಂಡ್ ಅದೇ ರೀತಿ ಸಂಡಿಗೆ ಮತ್ತು ಉಪ್ಪಿನಕಾಯಿ. ಸೊ ಇವತ್ತಿನ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಬಾಯ್ ಬಾಯ್.